ರಂಗಭೂಮಿ, ಸಿನಿಮಾ, ರಾಜಕೀಯ, ಕನ್ನಡ ಪರ ಕೆಲಸಗಳು, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಪ್ರತಿ ಕೆಲಸಕ್ಕೂ ಬೆಂಬಲವಾಗಿ ನಿಂತವರು ಪತ್ನಿ ಪದ್ಮ. ಹೀಗಾಗಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ ತಮ್ಮ ಜನುಮದ ಗೆಳತಿಯ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಮುಖ್ಯಮಂತ್ರಿ ಚಂದ್ರು. ಅದು ಒಂದು ಇನ್ಸಿಡೆಂಟು. ನಾನು ವಿಲನ್ನು ಸೆಂಟ್ರಲ್ ರೌಡಿ ಅಂತ ಪ್ರಭಾಕರನ್ನು ಶೂಟ್ ಮಾಡಬೇಕಾಗಿತ್ತು. ಮಾಡೋಕ್ಕೆ ಹೋದಾಗ ಅದೇ ಭಾಳ ಕೆಟ್ಟದಾಗೆ ಆಯಿತು. ಆ ಬ್ಯಾಕ್ ಫೈರ್ ಆಗಿಬಿಟ್ಟು ಬಲಗಡೆ ಕಣ್ಣೊಳಗಡೆಗೆ ಬೆಂಕಿಯ ಹುಂಡೆ ಹೊರಟೋಯ್ತು. ಕಾಪರ್ ಗನ್ನು ಒರಿಜಿನಲ್ಲು, ಬುಲೆಟ್ಟು ಡಮ್ಮಿಗೂ ಕೂಡ ನನ್ನ ಚೇಷ್ಟೆನೂ ಇರ್ಬೋದು ಅಥವಾ ನನ್ನ ಬ್ಯಾಡ್ ಲಕ್ಕು. ಫೈರಿಂಗ್ ಹತ್ರ ಇಟ್ಕೊಂಡು ಮಾಡಿದೆ ಅವನಿಗೆ ವಿಲನ್ಗೆ. ಫೈರ್ ಆಗಿದ್ದು ಡಮಾರ್ ಅಂತ ಹೊರಟೋಯ್ತು. ಫ್ರ್ಯಾಕ್ಷನ್ಸ್ ಕಣ್ಣಿಗೆ ಹೊರಟೋಯ್ತು. ದೊಡ್ಡಣ್ಣ ಇದೆ ನನ್ನ ಜೊತೇಲಿ, ಕೃಷ್ಣಗೆ ಹೊರಟೋಯ್ತು. ಅವತ್ತು ನಮ್ಮನೇಲಿ ಹೌತನ ದೊಡ್ಡ ಹೌತನ ದೊಡ್ಡದಪ್ಪ. ಒಂದು 20-25 ಜನ ಮನೇಲಿ ಸೇರಿದ್ದಾರೆ, ನನ್ನ ಕುಟುಂಬದವರೆಲ್ಲ ಸೇರಿದ್ದಾರೆ. ಒಬ್ಬಟ್ಟು ಊಟ, ಒಬ್ಬಟ್ಟು ಅಂದ್ರೆ ನಮ್ಗೆ ಅವಾಗ ಊರ್ಣದ ಒಬ್ಬಟ್ಟು. ಅದು 8 ಗಂಟೆ ಬರ್ತೀನಿ ಮಾಡ್ಕೊಂಬಿಡಿ ಅಂತ ಹೇಳಿ ಹೋಗ್ಬಿಟ್ಟಿದ್ದೀನಿ. ಅದಾಗಲೇ ಹೇಳಿದೆ ನಾನು ಭಾಳಷ್ಟು ಕಡೆ. ಅವತ್ತು 8 ಗಂಟೆ ಕರೆಕ್ಟಾಗಿ ನನಗೆ ಆಕ್ಸಿಡೆಂಟ್ ಆಯಿತು. ಅದು ಒಂದೇ ಇನ್ಸಿಡೆಂಟ್ ಅಲ್ಲ, ಜ್ವಾಲಾಮುಖಿ ಅಂತ ರಾಜ್ಕುಮಾರ್ ಅವ್ರ ಸಿನಿಮಾ ಜ್ಞಾಪಕ ಇರಬೇಕು ನನಗೆ. ಆದಾಗ ಗಂಟಲು ಒಡೆದೇ ಹೋಯಿತು, ವೋಕಲ್ ಬಾರ್ ಡ್ಯಾಮೇಜ್ ಆಗೋಗಿ ಮಾತು ನಿಂತೋಯ್ತು. ಅವಾಗ ನಾನು MLA, ನನ್ನ ಗೆಳೆಯನ್ ಕರ್ಕೊಂಡು ಬಾಂಬೆ ರಿಪೇರಿ ಮಾಡಿಸ್ಕೊಂಡು ಬಂದೆ. ನಾನು ಹೋಯ್ತು, ನನ್ನ ಸರ್ವಿಸು ಇವೋಯ್ತು ಅಂದ್ಕೊಂಡೆ. ಅವಾಗ ರಾಮಕೃಷ್ಣ ಹೆಗಡೆ ಅವರು ಅಲ್ಲಿಗೆ ಕಳಿಸಿದ್ದ ಚೀಫ್ ಮಿನಿಸ್ಟರ್ ಆಗಿದ್ದರು. ಇಲ್ಲೆಲ್ಲೂ ಮಾಡಿಸ್ಬೇಡ, ನಾನು ಮಾಡಿಸ್ಕೊಂಡಿದ್ದೀನಿ, ನೀನು ಹೋಗು ಅಂತ ಪಾಪ ಅವ್ರ ಖರ್ಚು ವೆಚ್ಚ ಅಲ್ಲಿ ಕೊಟ್ಟು ಚೀಫ್ ಮಿನಿಸ್ಟರ್ ಸರ್ಕಾರದ ಕಡೆಯಿಂದ ಅವಾಗ ಅಲ್ಲಿ ಮಾಡಿಸಿದ್ದು. ಅವಾಗಲೇ ಇವಾಗಿಂದನೇ ನಾನು ಸಿಗರೇಟ್ಸ್ ಬಿಡಿಸಿದ್ದು. ನನಗೆ ಗಂಟ್ಲದ್ದೇನು ಅಷ್ಟು ಅನ್ನಿಸ್ತಿಲ್ಲ, ಯಾಕೆಂದರೆ ಅದು ಸರಿ ಹೋಗುತ್ತೆ ಅಂತ ಅನಿಸಿತ್ತು. ಕಣ್ಣಿಂದೆ ಸ್ವಲ್ಪ ತುಂಬ ಇದಾಯಿತು, ನನಗೆ ನೋವಾಯಿತು. ಅಲ್ಲಿಂದ ನಾವು ಅಲ್ಲಿ ಅವ್ರ ಎದುರಿಗೆ ಏನು ಹಳ್ಳಿಲ್ಲ, ಬರಬೇಕಾದ್ರೆ ನನಗೆ ತುಂಬ ನೋವಾಗಿ ಅಲ್ಲಿಂದನೇ ಹತ್ಕೊಂಬಂದ್ಬಿಟ್ಟಿದ್ದೆ ನಾನು. ಆಮೇಲೆ ಅದಕ್ಕೆಲ್ಲ ತುಂಬ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಸ್ವಲ್ಪ ಒಂದು ಶೇಪ್ ಬಂತು ಅಷ್ಟೇ, ಪೂರ್ತಿ ಬಂದಿಲ್ಲ. ಈಗ ನನಗೆ ಎಲ್ಲಿರ್ತೀವೋ ನಾವಿಬ್ಬರೂ ಅಥವಾ ನಮ್ಮ ಕುಟುಂಬ ಅಲ್ಲಿ ಯಾರಿಗೂ ಅಪಾಯ ಆಗದಂಗೆ ಸಂತೋಷವಾಗಿ ಖುಷಿಯಾಗಿ ಇರಿಸ್ಬೇಕು ಅನ್ನೋದು ಅಷ್ಟೇ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಈ ಕೂತಿರೋ ಮನೆ ನಾನು ಇವರಿಬ್ಬರು ಭಾಳ ಪ್ರೀತಿಸಿ ಇಷ್ಟಪಟ್ಟು ಜಾಗದಲ್ಲಿ ಬಂದು ಬಂದು ನಿಂತ್ಕೊಂಡು ನೋಡಿ ಕಟ್ಟಿಸಿದ್ದು. ಇದು 1987 ಏನೋ ನಾನು ಈ ಸೈಟನ್ನು ತಗೊಂಡಿದ್ದು. ಅವಾಗ ತುಂಬ ಕಲಾವಿದರು ಕೋಟ ಅಂತ ಕಾಣಿಸುತ್ತೆ ಬಂದಿದ್ದು. ಅವಾಗ ಬಂತು, ಬಿಟ್ಬಿಟ್ಟಿದ್ದು ಸುಮಾರು ವರ್ಷ ಮಾಡಿರಲಿಲ್ಲ. ಇದೊಂದು ಕೆರೆ ಗಿರೆ ಈ ಥರದ್ದೆಲ್ಲ ಇತ್ತು. ಆಮೇಲೆ ಇಬ್ಬರು ತೀರ್ಮಾನ ಮಾಡಿದ, ಬಾಡಿಗೆ ಮನೇಲಿ ಎಷ್ಟು ಇರೋದು, ದುಡಿತನೂ ಇದ್ದೀವಲ್ಲ, ನಮ್ಮದೇ ಒಂದು ಕುಟೀರ ಅಂತ ಮಾಡ್ಕೊಳ್ಳೋಣ ಅಂತ. ಇವ್ರ ಅಮ್ಮ ಇಲ್ಲಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಅವಾಗ, ಅಂದರೆ ತುಂಬ ದೂರ ರೀ, ನಮ್ಮ ಮಲ್ಲೇಶ್ವರದಲ್ಲಿದ್ದೀವಿ ಅಲ್ಲ ಏನಾರ ಮಾಡಿ, ದುಡ್ಡು ರೇಟು ಅಷ್ಟೊಂದು ಆಗಲ್ಲ. ಕೊನೆಗೆ ಒಪ್ಪಿಸಿ ಆಗದೇ ಇದ್ರೆ ಆಮೇಲೆ ಬರೋಣ, ಕಟ್ಟೋದು ಕಟ್ಸ್ಕೊಳ್ಳೋಣ ಅಂತ ಹೇಳಿದಾಗ ಒಪ್ಪಿದ್ರು. ಕಷ್ಟ ಸುಖಗಳ ಮಧ್ಯದಲ್ಲೇ ಬೆಳೆದಿದ್ದೀವಿ. ಏನು ಎಲ್ಲವೂ ಸುಖ ಅಲ್ಲ, ಎಲ್ಲವೂ ಕಷ್ಟ ಅಲ್ಲ. ಈಗಾಗಲೇ ಕಾಯಿಲೆಗಳ ವಿಚಾರದಲ್ಲಾಗಿರೋ ಘಟನೆಗಳು, ಮನೆಯಲ್ಲ ಆದಂಥ ಘಟನೆಗಳು, ಸಾವು ನೋವುಗಳು, 2 ಸಾವು ನಮ್ಮ ಕಣ್ಣೆದುರಿಗೆ, 2 ನಮ್ಮ ಹತ್ರದ, ಅಂದರೆ ಇವ್ರಿಗೆ ಅತ್ತೆ ಮಾವ ಆಗಬೇಕು, ನನಗೆ ತಂದೆ ತಾಯಿ ಆಗಬೇಕು. ಆಮೇಲೆ ಅವ್ರ ಮನೆಯಲ್ಲಿ ಅಂಥ ಘಟನೆಗಳೇನಾಗಲಿಲ್ಲ, ಅಣ್ಣ ತೀರೋಗ್ಬಿಟ್ರು, ಈ ಥರದ್ದೆಲ್ಲ ನಡೀತು. ಆದರೆ ಇವ್ರ ಕುಟುಂಬದಲ್ಲೂ ಕೂಡ ಇರೋ ಅಕ್ಕ ತಂಗಿದ್ದಿರು ಅಣ್ಣ ತಂಗಿದ್ರೆಲ್ಲ ಒಟ್ಟೊಟ್ಟಿಗೆ ಚೆನ್ನಾಗಿದ್ದಾರೆ. ಅವ್ರ ಪಾಡಿಗೆ ಅವ್ರಿಗೆ ಸುಖವಾಗಿದ್ದಾರೆ, ಹೋಗಿ ಬಂದು ಎಲ್ಲ ಮಾಡ್ತಾರೆ. ನಮ್ಮಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ಜೊತೆ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಅಕ್ಕ ತಂಗಿದ್ದಿರು ಎಲ್ಲ ನಮ್ಮಲ್ಲೂ ಇಬ್ಬರು ಒಬ್ಬ ಅಕ್ಕ ಒಬ್ಬ ತಂಗಿ ತೀರೋಗ್ಬಿಟ್ರು. ಈ ಥರದ್ದೆಲ್ಲ ನಡೀತು ಘಟನೆ. ಅವ್ರ ಮಕ್ಕಳುಗಳೆಲ್ಲ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿದ್ದು ವಿದೇಶಗಳಲ್ಲಿದ್ದಾರೆ. ಈಗ ನಾವು ಬೆಳೆದು ಬಂದಿದ್ದೆಲ್ಲ ನೋಡಿದ್ರೆ ಎಲ್ಲರೂ ಅನುಭವಿಸಿರೋವಷ್ಟು ಕಷ್ಟ ಏನು ನಾವೇನು ಅನುಭವಿಸಿಲ್ಲ. ಎಲ್ಲರೂ ಅಂದ್ಕೊಂಡಿರೋ ಥರದಲ್ಲಿ ಸುಖವಾಗಿ ಏನು ನಾವಿಲ್ಲ, ಆದರೆ ನೆಮ್ಮದಿಯಾಗಿದ್ದೀವಿ, ಆನಂದವಾಗಿದ್ದೀವಿ, ನಮಗೇನು ತೃಪ್ತಿಯಾಗೇ ಇದ್ದೀವಿ. ನಾವೇನು ಎಲ್ಲೋ ಅದೇ ಸಣ್ಣ ಹೇಳಿದ್ರಲ್ಲ, ಸಣ್ಣ ಪುಟ್ಟದ ಮನಸ್ತಪ್ಪ ಅವಾಗ ಅಷ್ಟೇ 2 ನಿಮಿಷ ಅಷ್ಟೇ, ಆಮೇಲೆ ನಾನು ಅದನ್ನು ತಲೆಗೆ ಹಾಕೊಳ್ಳಲ್ಲ. ಆಮೇಲೆ ಅವೆಲ್ಲ ತಲೆಗೆ ಹಾಕ್ಕೊಂಡು ಅದನ್ನೇ ಸಾಧಿಸ್ಕೊಂಡು ಎಷ್ಟು ದಿವಸ ಇರ್ತೀವಿ ಹೇಳಿ ನಾವು? ಇವಾಗ ದಾರಿಲಿ ಹೋಗ್ತಾಯಿದ್ರೆ ಯಾರೂ ಮನೆಗೆ ಬರಲ್ಲ, ಆಮೇಲೆ ಇಲ್ಲಿ ಕೂತಿದ್ದವರೇ ಯಾರೂ ಇರಲ್ಲ.
ಮಲಗಿದ್ದವನು ಬಂದು ಮಲಗಿದ್ದವರು ಎದ್ದೋಳಲ್ಲ ಅಂಥ ಸಮಯದಲ್ಲಿ ನಾವು ಯಾಕೆ ಎಲ್ಲವನ್ನು ಸಾಧಿಸ್ಕೊಂಡು ಹೋಗ್ಬೇಕು, ಇದೇ ಬೇಕು ಅಂತ ಯಾಕೆ ನಾವು ಆಟ ಮಾಡ್ಕೊಂಡು ಹೋಗ್ಬೇಕು? ಅದನ್ನು ಯಾವುದು ನಾನು ಆಟನೇ ಮಾಡಲ್ಲ, ಯಾವುದು ಕೇಳೋದು ಇಲ್ಲ, ಯಾವುದಿರುತ್ತೋ ಅವಾಗ ಯಾವಾಗ ಏನು ಸಿಗುತ್ತೋ ಅದು ಅಷ್ಟೇ ತೃಪ್ತಿ. ಮದುವೆದು ಇನ್ನೇನು ಹೇಳೋದಿಲ್ಲ, ಈಗ ಅವ್ರ ಮನೆಯಲ್ಲೂ ಎಲ್ಲರದ್ದು ಮದುವೆ ಆಗೋಗಿದೆ. ಈ ನಮ್ಮ ಇವ ನಮ್ಮ ಮನೆಯಲ್ಲೇ ಮದುವೆ ಮಾಡಬೇಕಾಗಿರೋ ಆಸಕ್ತಿ ಬಂದಿರೋದು ಇಬ್ಬರಿಗೂ. ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಬಹುತೇಕ ಸಂಬಂಧಿಕರ ಮನೆಗಳಲ್ಲಿ. ಹುಡುಗಿರಲ್ದೆ ಹುಡುಗರಿಗೆ ಸಿಗ್ತಿದ್ರೆ ಹುಡುಗರಿಗೆ ಸಿಗ್ತಾ ಇಲ್ಲ ರೀ, ಭಾಳ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಇನ್ನೊಂದು, ನಮ್ಮದು ಸಮಾಜ ಚಿಕ್ಕದು, ಚಿಕ್ಕ ಸಮಾಜದಲ್ಲಿ ಹೆಣ್ಮಕ್ಳು ಸಿಗೋದು ಕಷ್ಟ ಇದೆ. ಆಮೇಲೆ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಸಮಾಜದಲ್ಲಿ ಸಿಗಲ್ಲ ಅಂತ. ಎಲ್ಲ ಸಮಾಜದಲ್ಲೂ ಇದೇ ಪ್ರಾಬ್ಲಮ್ ಇದೆ, ಹೆಣ್ಮಕ್ಳು ಕಮ್ಮಿ ಆಗಿದ್ದಾರೆ, ಗಂಡು ಮಕ್ಕಳು ಜಾಸ್ತಿ. ಆಮೇಲೆ ಅದಕ್ಕಿಂತ ಹೆಚ್ಚು ಹೊಂದಾಣಿಕೆ ಇದೆಯಲ್ಲ, ನಾವೆಲ್ಲ ಒಪ್ಪಿದ್ದನ್ನ ಮಕ್ಕಳು ಒಪ್ಪಬೇಕು, ಮಕ್ಕಳು ಒಪ್ಪಳ್ಕೋಗಿದ್ದಕ್ಕೆ ಏನೋ ಒಂದು ಗುಣಪಣ ಗೊತ್ತಾಗಬೇಕು. ಇತರ ದಿನ ಆಗಿ ಜಾತಕ ಕೊಡು ಬಂದಿರೋಣ ಅವರ ಅಂದ್ಕೊಂಡು ನಾವು ಸುಮ್ಮನೆ ಇದ್ದೀವಿ. ಬಟ್ ಆರೋಗ್ಯದ ಕಡೆ ಒಬ್ರಿಗೊಬ್ರು ಇಬ್ಬರಿಗೂ ಆಸಕ್ತಿ ಇದೆ. ವಯಸ್ಸಾಗ್ತಾ ಬಂತಲ್ಲ, ಈಗ ಇನ್ನೂ ಹೆಚ್ಚಿನ ಆಸಕ್ತಿ ಇರ್ತದೆ ಕಾಣಿಸಿ. ಇನ್ನು ಇವರಿಷ್ಟೇ ಹೇಳಿದ್ರು ನಾನು ಕೊರಗದು ನಾನು ನಿಲ್ಲಿಸಿರಲ್ಲ, ನಾನು ಎಷ್ಟೇ ಹೇಳಿದ್ರು ಅವರ ಒಳಗಡೆ ದುಃಖ ಅವ್ರೇನು ತೋರಿಸ್ಕೊಳ್ಳಲ್ಲ. ಬಟ್ ಆನಂದವಾಗಿರ್ತೀವಿ. ಜನ್ಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನ್ಮದ ಗೆಳತಿಯನ್ನ ಕರ್ಕೊಂಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.